ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣಿಸ್ ಕಿಚನ್. ಇವತ್ತು ರೇಷನ್ ಅಕ್ಕಿನಲ್ಲಿ ಹೇಗೆ ಅನ್ನ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದು ಪಾತ್ರೆನಲ್ಲಿ ಮಾಡ್ತಾ ಇರೋದು. ಈಗ ಆಲ್ರೆಡಿ ಅಕ್ಕಿನ ತೆಗೆದು ಒಂದ್ರಿ ಎಲ್ಲ ಜರಡಿ ಇಟ್ಕೊಂಡು ಕಲ್ಲು ಮಣ್ಣು ಭತ್ತ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಎರಡು ಪಾವು ಅಕ್ಕಿನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇದೇ ಪಾವು ಅಕ್ಕಿನ ಪಾತ್ರೆಗೆ ಹಾಕೊಂಡ್ಮೇಲೆ ಅದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಕಿವುಚಿ ಕಿವುಚಿ ತೊಳ್ಕೋಬೇಕು. ತುಂಬಾ ಧೂಳು ಇರುತ್ತೆ. ಎಷ್ಟೇ ಜರಡಿ ಹಿಡಿದ್ರು ಮರದಲ್ಲಿ ಕೇರ್ಕೊಂಡ್ರು ಧೂಳಂತೂ ರೇಷನ್ ಅಕ್ಕಿಲಿ ಇದ್ದೇ ಇರುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ಕಿವುಚಿ ಕಿವುಚಿ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು 10 ನಿಮಿಷ ಅದನ್ನು ನೆನೆ ಹಾಕಬೇಕಾಗುತ್ತೆ ಸ್ನೇಹಿತರೆ. 10 ನಿಮಿಷ ನೆನೆ ಹಾಕಿದ್ಮೇಲೆ ಈ ಥರ ನಾನು ಪಾತ್ರೆನೆಲ್ಲ ಎಲ್ಲನೂ ಜಾಲಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಜಾಲಿಸೋದು ಹೇಗೆ ಅಂತ ಕೇಳ್ತಾ ಇದ್ರಿ ಕೆಲವರು. ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಈ ಥರ ಅಕ್ಕಿ ಜಾಲಿಸೋದ್ರಿಂದ ತಳದಲ್ಲಿ ನಮಗೆ ಗೊತ್ತಿಲ್ಲದಿರೋ ಸಣ್ಣ ಸಣ್ಣ ಮಣ್ಣುಗಳು, ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರುತ್ತೆ, ಅವೆಲ್ಲ ತಳದಲ್ಲಿ ಉಳ್ಕೊಂಡ್ಬಿಡುತ್ತೆ. ತಿನ್ನುವಾಗ ಯಾವುದೇ ರೀತಿ ಬಾಯಿಗೂ ಸಿಗೋದಿಲ್ಲ. ನಿಜವಾಗ್ಲೂ ಒಂದ್ಸಲ ಪ್ರಯತ್ನ ಮಾಡಿ. ಸ್ವಲ್ಪ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಕಷ್ಟ ಅನಿಸುತ್ತೆ, ಖಂಡಿತ ಕಷ್ಟ ಆಗೋದಿಲ್ಲ, ತುಂಬಾ ಈಸಿ. ಎಲ್ಲ ಚೆನ್ನಾಗಿ ಜಾಲಿಸ್ಕೊಂಡಾದ್ಮೇಲೆ ಕೊನೆಯಲ್ಲಿ ಸುಮಾರು ಒಂದು ಹಿಡಿ ಹಕ್ಕಿ ಅಷ್ಟನ್ನ ಈ ಥರ ಜಾಲಿಸ್ಕೊಳ್ಳಿ. ಕೈಯಲ್ಲಿ ಈ ಥರ ಎಲ್ಲ ತಗೊಂಡಾದ್ಮೇಲೆ ಈ ಥರ ಜಾಲಿಸ್ಕೊಂಡು ಈ ಥರ ಬಿಡಬೇಕಾಗುತ್ತೆ ನೀರನ್ನು. ನೋಡ್ತಾ ಇರ್ಬೋದು, ಕೆಲವೊಂದ್ಸಲ ರೇಷನ್ ಅಕ್ಕಿನಲ್ಲಿ ಸಣ್ಣ ಸಣ್ಣದು ಒಂದು ಏನಿರುತ್ತೆ ಕಬ್ಬಿಣದ ಪೀಸ್ಗಳೆಲ್ಲ ಬಂದ್ಬಿಡುತ್ತೆ ಸ್ನೇಹಿತರೆ. ಎಷ್ಟೇ ನಾವು ಅಂದ್ರೆ ಮತ್ತೆ ಅನ್ಕಲ್ ಹಾಕಿದ್ರು ನಿಲ್ಲೋದಿಲ್ಲ. ಈ ಥರ ಜಾಲಿಸ್ಕೊಂಡ್ರೆ ಖಂಡಿತ ನಿಲ್ಲುತ್ತೆ. ಯಾವುದೇ ಕಾರಣ ಅಕ್ಕಿನ 10 ನಿಮಿಷ ನೆನೆಸ್ತಾನೆ ಜಾಲಿಸೋಕೆ ಹೋಗ್ಬೇಡಿ. 10 ನಿಮಿಷ ನೆನೆ ಹಾಕಿ ಜಾಲಿಸಿ, ಖಂಡಿತವಾಗ್ಲೂ ಅದರ ತಳದಲ್ಲಿ ಕಲ್ಲು ಮಣ್ಣು ಏನೇ ಇದ್ರೂ ಹುಡುಕೊಳ್ಳುತ್ತೆ. ಈಗ ಕೊನೆಯದಾಗಿ 1.5 ಸ್ಪೂನಷ್ಟು ಅಕ್ಕಿ ಉಳಿದಿದೆ, ಇದನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ, ಹೊರಗಡೆ ಚೆಲ್ಬಿಡಿ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಣ್ಣ ಸಣ್ಣ ಮಣ್ಣೆಲ್ಲ ಇದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಪಾತ್ರೆಯಲ್ಲಿ ಅನ್ನ ಮಾಡ್ತಾ ಇದ್ದೀನಿ. 2 ಪಾವು ಅಕ್ಕಿಗೆ ನಾನು ಇಲ್ಲಿ 3 ಇಂಚಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅನ್ನ ಹಾಗೆ ಬಸಿಬಾರ್ದು ಹಿಂಕೋಬೇಕು ಅನ್ನೋದಾದ್ರೆ 2 ಇಂಚಷ್ಟು ಇಡಿ. ಬಸ್ಕೋಬೇಕು ಅನ್ನನ, ನಮಗೆ ಗಂಜಿ ಬೇಡ, ನಮಗೆ ಗಂಜಿ ಎಲ್ಲ ಬಸ್ತು ಊಟ ಮಾಡ್ತೀನಿ ಅನ್ನೋದಾದ್ರೆ ಈ ಥರ 3 ಇಂಚು ಅಕ್ಕಿ ಮೇಲೆ 3 ಇಂಚು ನೀರಿಟ್ಟರೆ ಸಾಕು. ಒಲೆ ಹಚ್ಚಿ ಪಾತ್ರೆ ಇಡ್ತಾ ಇದ್ದೀನಿ. ಊರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಅನ್ನ ಚೆನ್ನಾಗಿ ಕುದಿಯೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮುಚ್ಚಳ ಮುಚ್ಚಿ ಅನ್ನ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಇವಾಗ ನೋಡಿ ಕುದೀತಾ ಇದೆ, ಇವಾಗ ಚೆನ್ನಾಗಿ ಕುದೀತಾ ಇದಲ್ವಾ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತಕ್ಷಣ ನಾವು ಇದನ್ನ ಉರಿನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಕಡಿಮೆ ಉರಿ ಮಾಡಿದ್ದೀನಿ. ಕಡಿಮೆ ಉರಿ ಮಾಡಿದ್ಮೇಲೆ 2 ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. 2 ನಿಮಿಷನೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಗೊತ್ತಾಗುತ್ತೆ ಕೆಲವೊಂದು ಹಳೆ ಅಕ್ಕಿಗಳಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹೊಸ ಅಕ್ಕಿ ಆದರೆ 2 ನಿಮಿಷ ಸಾಕು. ನೋಡಿ ಅನ್ನ ಬೆಂದಿದೆಯೋ ಅಂತ ಇನ್ನು ಕಿವುಚ್ ನೋಡ್ತಾ ಇದ್ದೀನಿ. ಮುಕ್ಕಾಲು ಭಾಗ ಅನ್ನ ಬೆಂದಿದೆ, ಇನ್ನು ಕಾಲು ಭಾಗ ಇದೆ. ತಕ್ಷಣವೇ ಸ್ಟೌವನ್ನು ಆಫ್ ಮಾಡಿಬಿಟ್ಟು ಅನ್ನನ ಬಸ್ಕೋತೀನಿ. ತುಂಬ ಹಗಗಳಾಗಿ ಬೇಕು ಅಂತಂದರೆ ಅನ್ನ ಕಿವುಚ್ ನೋಡಿದಾಗ ಅರ್ಧ ಭಾಗದಷ್ಟು ಅನ್ನ ಬೆಂದು ಇನ್ನು ಅರ್ಧ ಭಾಗ ಅಕ್ಕಿ ಇದ್ದರೆ ಹಗಗಳಾಗಿ ಬರುತ್ತೆ ಸ್ನೇಹಿತರೆ. ನಿಧಾನವಾಗಿ ತಳದಲ್ಲಿ ಪಾತ್ರೆ ಇಟ್ಟು ಅನ್ನನ ಬಸ್ಕೊಳ್ತಾ ಇದ್ದೀನಿ. ಅನ್ನ ಬಸಿಬೇಕಾದ್ರೆ ಒಂದೇ ಸಲ ಬಗ್ಗಿಸ್ಲಿಕ್ಕೆ ಹೋಗಬೇಡಿ, ಕೈ ಮೇಲೆ ಕುದಿಯೋ ಗಂಜಿ ಬಂದ್ಬಿಡುತ್ತೆ. ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬಗ್ಸ್ಕೊಳ್ಳಿ, ಅದು ಕಡಿಮೆ ಆಗ್ತಾ ಇದ್ದಂಗೆ ಇನ್ನೂ ಸ್ವಲ್ಪ ಬಗ್ಸ್ಕೊಳ್ಳಿ. 1 ಡ್ರಾಪು ನೀರಿಲ್ದಿರೋ ಹಾಗೆ ಈ ಥರ ಬಸ್ಕೋಬೇಕಾಗುತ್ತೆ. ಜೋಪಾನವಾಗಿ ಇದೊಂದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಇಲ್ಲಾಂದರೆ ಕೈ ಮೇಲೆಲ್ಲ ಗಂಜಿ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇವಾಗ ಅನ್ನ ಎಲ್ಲ ಬಸ್ಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಮತ್ತೊಂದ್ಸಲ ಒಲೆನ ಹಚ್ತೀನಿ ಸ್ನೇಹಿತರೆ. ಒಲೆ ಹಚ್ಚಿ ಲೋ ಫ್ಲೇಮಲ್ಲಿಟ್ಟು 2 ನಿಮಿಷ ಹಾಗೆ ದಮ್ ಕಟ್ತೀನಿ. ದಮ್ ಕಟ್ಟಿಟ್ಟಿದ್ರೆ ಸುಮಾರು ಇವಾಗ ಬೆಳಗ್ಗೆ ಮಾಡಿರೋ ಅನ್ನ ರಾತ್ರಿ ತನಕನೂ ಚೆನ್ನಾಗಿರುತ್ತೆ. ಈ ಥರ ದಮ್ ಕಟ್ಟಲಿಲ್ಲ ಅಂದರೆ ಅಳಿಸೋಗೋ ಚಾನ್ಸಸ್ ತುಂಬಾ ಇರುತ್ತೆ, ತುಂಬ ಅನ್ನೋದೇನು ಅಳಿಸೋಗ್ಬಿಡುತ್ತೆ ಸ್ನೇಹಿತರೆ. ಇವಾಗ ಗಂಜಿನ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಬೀಸಕ್ಕೆ ಹೋಗ್ಬೇಡಿ. ಇದರಲ್ಲಿ ತಿಳಿ ಸಾರು ಮಾಡ್ಬೋದು, ಮತ್ತು ರಸಂ ಮಾಡ್ಕೋಬೋದು, ಮುದ್ದೆ ಮಾಡ್ಕೋಬೋದು. ರಾಗಿ ಹಿಟ್ಟು ಹಾಕ್ಬಿಟ್ಟು ನಿಮ್ಗೆ ಯಾವುದೋ ಬೇಡ ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಸುಗಳು ಕೊಟ್ಬಿಡಿ. 2 ನಿಮಿಷ ಚೆನ್ನಾಗಿ ದಮ್ ಕಟ್ಟಾಗಿದೆ, ನೋಡ್ತಾ ಇರ್ಬೋದು ಅನ್ನ ಎಲ್ಲ ಚೆನ್ನಾಗಿ ಹಗಗಳಾಗಿ ಬಂದಿದೆ. ಈ ಅನ್ನ ತಂಗ್ಳನ್ನ ಅಂದರೆ ಸ್ವಲ್ಪ ತಣ್ಣಗಾದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಟೊಮೊಟೊ ಬಾತು ಮತ್ತು ಪಲಾವ್ಗೆ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾರಿಗೆ ಮತ್ತು ಉಪ್ಪು ಇದು ಬಸ್ಸಾರು ಮಾಡ್ತೀವಲ್ಲ, ಮಸೊಪ್ಪು ಬಸ್ಸಾರು ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರ್ಗಾದ್ರೂ ಈ ಸೊಸೈಟಿ ರೈಸು ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಅಕ್ಕಿ ಜಾಲಿಸೋದು ಮತ್ತು ಸೊಸೈಟಿ ರೈಸ್ ಅಕ್ಕಿನ ಹೇಗೆ ಅನ್ನ ಮಾಡೋದು ಪಾತ್ರೆಯಲ್ಲಿ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ.